ಡ್ರೆಸ್ಸಿಂಗ್ ರೂಮ್ ಶೋಗೆ ಸ್ವಾಗತ. ನಾವು ಕೋಹ್ಲಿ ಅವರ ಒಂದು ಕೆರಿಯರ್ ನ ಟ್ರ್ಯಾಕ್ ಮಾಡ್ತಾ ಇರೋದು ಇವಾಗ. ಹೋದ ಸಲ ಎಲ್ಲಿ ನಿಲ್ಸಿದ್ದೆ ಅಂತಂದ್ರೆ 2008 ಆಕ್ಷನ್ ಅಲ್ಲಿ ಹೆಂಗ್ ಬಂದ್ರು ಅಂದ್ರೆ ಅಲ್ಲಿ ಯೂತ್ ಪ್ರೋಗ್ರಾಮ್ ಅಂತ ಮಾಡಿದ್ರು. ಅಲ್ಲಿ ಬಿಸಿಸಿ ಅವರು ಯೋಚನೆ ಮಾಡಿದ್ದೇನು, ನಮ್ಮ ಈ ಯಂಗ್ಸ್ಟರ್ಸ್ U19 ಯಾರು ಆಡ್ತಾ ಇದಾರೆ ಅವ್ರು ಹಾಳಾಗಬಾರ್ದು ಅನ್ನೋದೇ ಒಂದು ಯೋಚನೆ ಇದ್ದಿದ್ದು. ದುಡ್ಡಿಂದೆ ಹೋಗಬಾರ್ದು. ತುಂಬಾ ಜನ ಫೋನ್ ಮಾಡಕ್ ಶುರು ಮಾಡಿದ್ರು ಫ್ರಾಂಚೈಸಿಗಳು ಇಲ್ಲಿ ಆಕ್ಷನ್ ಕಿನ್ನ ಮುಂಚೆ. ಅವರು ಮಲೇಷ್ಯಾಲ್ ಆಡ್ತಾ ಇದ್ದ U19 ಪ್ಲೇಸ್ ಎಲ್ಲರೂ ಕೋಹ್ಲಿ ಆ ಟೀಮ್ಗೆ ಕ್ಯಾಪ್ಟನ್, ವರ್ಲ್ಡ್ ಕಪ್ ಗೆದ್ದಿರೋ ಅಂತ ಕ್ಯಾಪ್ಟನ್ನು. ಅಂದ್ರೆ ಆ ಪ್ರೋಸೆಸ್ ನಡೀತಾ ಇತ್ತು, ಟೂರ್ನಮೆಂಟ್ ನಡೀತಾ ಇತ್ತು. ಈ ಕಡೆ ಕ್ರಮೇಣ ಮುಂಬೈನಲ್ಲಿ ನಡೀತಾ ಇದ್ದಂಥ ಆಕ್ಷನ್ ಅಲ್ಲಿರುವಂತಹ ಫ್ರಾಂಚೈಸಿಗಳೆಲ್ಲರೂ U19 ಪ್ಲೇಸ್ಗೆ ಫೋನ್ ಮಾಡ್ತಾ ಇದ್ದಾಗ ಮಾಡಿದಂತ ರೂಲು. ಸೊ ಆ ಆಕ್ಷನ್ ನಲ್ಲಿ ಆ ಪ್ರೋಗ್ರಾಮ್ ನಲ್ಲಿ ಪೇರ್ಸ್ ಅಲ್ಲಿ ಬರೋದು ಅಂತ ನಾನು ಹೇಳ್ತಾ ಇದ್ದೆ. ಅಂದ್ರೆ ಶಿವಾಜ್ ಗೋಸ್ವಾಮಿ ಜೊತೆ ಕೋಹ್ಲಿ ಅವರು ಬರಲೇಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇತ್ತು ಅಂತ. ಸೊ ಅಲ್ಲಿಗೆ ತಗೊಂಬಂದು ನಿಲ್ಸಿದ್ದೆ ನಾನು. ಬಟ್ ಫಸ್ಟ್ ಇಯರ್ ಡಿಸಾಸ್ಟರ್. ಅಂದ್ರೆ ಕೋಹ್ಲಿ ಬಂದಿದ್ರು ನಮ್ಮ ಜೊತೆ ರೂಮಲ್ಲಿ ಇದ್ದಾಗ ಮತ್ತೆ ಹೋಟ್ಲಲ್ಲಿ ಇದ್ದಾಗ ಅವರ ಬಿಹೇವಿಯರ್ ಟ್ರ್ಯಾಕ್ ಮಾಡ್ತಾ ಇದ್ವಿ ನಾವು. ಹತ್ತಿರದಿಂದ ಅನಿಸ್ತಾ ಏನೋ ವಿಚಿತ್ರವಾಗಿದೆಯಲ್ಲಪ್ಪ ಈ ವ್ಯಕ್ತಿ ಅಂತ ಅನಿಸ್ತಾ ಇದ್ದು. ಯಾಕಂದ್ರೆ ಯಾರ ಮಾತು ಕೇಳ್ತಾ ಇರಲ್ಲ, ಆ ಕ್ರಿಕೆಟಿಂಗ್ ಆರೋಗ್ಯನ್ಸ್ ಇತ್ತು. ಗ್ರೌಂಡ್ ಅಲ್ಲೂ ಕೂಡ ಹಂಗೆ ಆಡ್ತಾ ಇದ್ದು, ಹೈಲಿ ಎನರ್ಜೆಟಿಕ್. ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದ್ದಿದ್ದು. ಇನ್ಫ್ಯಾಕ್ಟ್ ಕೋಚಸ್ಗಳು ಮತ್ತೆ ಸಪೋರ್ಟ್ ಸ್ಟಾಫ್ ಕಷ್ಟ ಪಡ್ತಾ ಇದ್ರು. ಸೀನಿಯರ್ ಪ್ಲೇಯರ್ಸ್ ಎಂತವ್ರು ಇದ್ದಿದ್ರು, ರಾಹುಲ್ ಡ್ರಾವಿಡ್, ಅನಿಲ್ ಕುಂಬ್ಳೆ, ಜಾಕ್ ಕ್ಯಾಲಿಸ್, ಇಂಥವರೆಲ್ಲರೂ ಅವ್ರು ಇದ್ರು ಕೂಡ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇವ್ರು ಹಿಡಿಯೋಕ್ಕೆ ಆಗ್ತಾ ಇರಲ್ಲ. ಇದು ಕೋಹ್ಲಿ ಅವರ ಒಂದು ಗುಣ ಅಂತಿರೋ ಟ್ರೇಟ್ ಅಂತಿರೋ ಅದು ನಿಮಗೆ ಬಿಟ್ಟಿದ್ದು. ಕ್ರಮೇಣ ಏನಾಯ್ತು ಅಂದ್ರೆ ಬ್ಯಾಡ್ ಸೀಸನ್ ಆಗಿದ್ರು ಕೂಡ ನೆಕ್ಸ್ಟ್ ಸೀಸನ್ ಅವ್ರನ್ನ ರಿಟೈನ್ ಮಾಡಿದ್ರು. ಅದಕ್ಕೆ ಮೆಚ್ಚಬೇಕಾಗಿರುವಂತ ಡಿಸಿಷನ್. ಯಾಕೆ ಏನಾಯ್ತು 2008 ಆ ಫಸ್ಟ್ ಸೀಸನ್ IPL ಆದ್ಮೇಲೆ ಏನ ಕೋಹ್ಲಿನ ಐಡೆಂಟಿಫೈ ಮಾಡಿದ್ರು, ಅವರ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ್ರು. ಅವಾಗ ಇಂಡಿಯಾ ಅವರು BCCI ಅವರು ಒಂದು ಬಾರ್ಡರ್ ಗವಾಸ್ಕರ್ ಸ್ಕಾಲರ್ಶಿಪ್ಗೆ ಬ್ರಿಸ್ಬೇನ್ ಕಳಿಸ್ತಾರೆ. ಅಲ್ಲಿ ಸುಮಾರು ಜನ ಟ್ರೈನಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಅಂದ್ರೆ ಇಂಡಿಯಾಯಿಂದ 3 ಜನ ಪ್ಲೇಯರ್ಸ್ ಹೋಗ್ತಾರೆ ಅಲ್ಲಿ. ತನ್ಮಯ್ ಅಂತ ಒಬ್ರು UPಯಿಂದ ಪ್ಲೇಯರ್, ಅವ್ರ ಜೊತೆ ಇವರು ಕೂಡ ಹೋಗ್ತಾರೆ. ಕೋಹ್ಲಿ ಅವ್ರನ್ನ ಅಂದ್ರೆ ಅವ್ರನ್ನ ಟೋನ್ ಡೌನ್ ಮಾಡೋದಕ್ಕಲ್ಲ, ಅವರ ಸ್ಕಿಲ್ಸ್ ನ ಡೆವಲಪ್ ಮಾಡೋದಕ್ಕೋಸ್ಕರ ಕಲಿಸೋದು. ಅಲ್ಲಿ ಸುಮಾರು ತಿಂಗಳುಗಳು ಇರಬೇಕಾಗತ್ತೆ, ಅವ್ರಿಗೆ ಗೊತ್ತಾಗತ್ತೆ ಗ್ರೈಂಡ್ ಹೆಂಗೆ ಅಂತ. ಈ ಗ್ರೈಂಡ್ ಹೋಗಿರೋದು ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ರೋಡ್ ಅಷ್ಟು ಸುಲಭ ಇರಲಿಲ್ಲ ಕೋಹ್ಲಿಗೂ ಕೂಡ. ಅಪ್ಸ್ ಅಂಡ್ ಡೌನ್ಸ್ ಇದ್ದಿದ್ದೆ ಅವ್ರಿಗೆ. ಅಂಡ್ ಆ ಬಾರ್ಡರ್ ಸ್ಕಾಲರ್ಶಿಪ್ ಗಾಸ್ಕರ್ ಸ್ಕಾಲರ್ಶಿಪ್ ಆದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಆದ್ಮೇಲೆ ಸಡನ್ಲಿ ಏನಾಗುತ್ತೆ ಅಂತಂದ್ರೆ ಎಮರ್ಜಿಂಗ್ ಪ್ಲೇಯರ್ಸ್ ಟೂರ್ನಮೆಂಟ್ ಅಂತ ಒಂದು ಆಡ್ತಾರೆ, ಅದು ಆಸ್ಟ್ರೇಲಿಯಾ ನಡೀತಾರೆ. ಅಲ್ಲೂ ಕೂಡ ಆಡ್ತಾರೆ ಅವರು. ಅಲ್ಲಿ ಒಂದು ಕ್ಲಾಸ್ ಪರ್ಫಾರ್ಮೆನ್ಸ್ ಕೋಹ್ಲಿ ಅವ್ರದ್ದು ಕೂಡ. ಟ್ಯಾಲೆಂಟ್ ವೈಸ್, ಸ್ಕಿಲ್ ವೈಸ್ ಯಾವತ್ತಿದ್ರೂ ಚೆನ್ನಾಗಿದ್ದಿದೆ. ಬಟ್ ತಲೆ ನಿಲ್ತಾ ಇರಲಿಲ್ಲ. ಯಾಕೆ ತಲೆ ಸಕ್ಸಸ್ ಹೊಟ್ಟೋಗಿತ್ತ ತಲೆನಲ್ಲಿ ಅನ್ನೋದೇ ಒಂದು ಪ್ರಶ್ನೆ ಆಗಿದ್ದು. ಬಟ್ ಏನಂತಂದ್ರೆ ಅದಾದ್ಮೇಲೆ ಇಂಡಿಯನ್ ಟೀಮ್ಗೆ ಅನೌನ್ಸ್ ಮಾಡ್ತಾರೆ, ಯಾಕೆಂದ್ರೆ ಟೆಂಡೂಲ್ಕರ್ ಮತ್ತೆ ಸೆಹ್ವಾಗ್ ಅವರು ಆಪ್ಟ್ ಔಟ್ ಮಾಡ್ತಾರೆ, ಅವರು ಇಂಜುರಿಯಿಂದ ಅಥವಾ ರೆಸ್ಟ್ಗೋಸ್ಕರ ಅವರು ಆಡೋದಿಲ್ಲ ಶ್ರೀಲಂಕಾ ಸೀರೀಸ್ ಅಂತಂದಾಗ. ಆ ಒಂದು ODI ಸೀರೀಸ್ನಲ್ಲಿ ಟೆಂಡೂಲ್ಕರ್ ಸೆಹ್ವಾಗ್ ಇಲ್ದೇ ಇರೋದ್ರಿಂದ ಅವ್ರ ಕೈನಲ್ಲಿ ಓಪನ್ ಮಾಡಿಸ್ತಾರೆ ಕೋಹ್ಲಿ ಕೈನಲ್ಲಿ. ದ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿದ್ರು. ಬೇರೆಯವ್ರ ಇಂಜುರಿ ಹೆಂಗೆ ರೋಲ್ ಇದೆ ಅಂತ ಹೇಳ್ತಾ ಇದ್ದೀನಿ ಕೋಹ್ಲಿ ಅವರ ಕೆರಿಯರ್ನಲ್ಲಿ. ಇದು ಟೆಂಡೂಲ್ಕರ್ ಸೆಹ್ವಾಗ್ ಇಲ್ದೇ ಇರೋದ್ರಿಂದ ಸಿಕ್ಕಿದಂಥ ಆಪರ್ಚುನಿಟಿ ಸ್ವಲ್ಪ ಯೂಸ್ ಮಾಡ್ಕೊಡ್ತಾರೆ. 30ರಷ್ಟು 2 ಸ್ಕೋರ್ ಹೊಡಿತಾರೆ, ಬಟ್ ಅಂದ್ರೆ ಖಚಿತವಾಗಿರೋದಿಲ್ಲ, ಬಟ್ ತೋರಿಸ್ತಾರೆ ಪ್ರಾಮಿಸು. ಆಮೇಲೆ ಅವ್ರು ವಾಪಸ್ ಬಂದ್ಮೇಲೆ ಟೀಮಿಂದ ಆಚೆ ಹೊರಟೋಗ್ತಾರೆ, ಯಾಕಂದ್ರೆ ಇಬ್ರು ದಿಗ್ಗಜ ಪ್ಲೇಯರ್ಸ್ ವಾಪಸ್ ಬಂದಿದ್ದು. ನೆಕ್ಸ್ಟ್ ಇನ್ನೊಂದು ಸೀರೀಸ್ನಲ್ಲಿ ಅಗೇನ್ಸ್ ಆಸ್ಟ್ರೇಲಿಯಾ ಏನಾಗುತ್ತೆ ಅಂತಂದ್ರೆ ಅಲ್ಲೂ ಕೂಡ ಚಾನ್ಸ್ ಇರೋದಿಲ್ಲ ಅವ್ರಿಗೆ. ಹೋಮ್ ಸೀರೀಸ್ ಅದು ಆಸ್ಟ್ರೇಲಿಯಾ 1-Day ಸೀರೀಸ್ನಲ್ಲಿ. ಇದು ನಾನು IPL ಜರ್ನಿನ ಟ್ರ್ಯಾಕ್ ಮಾಡೋವಾಗ ಇಂಡಿಯನ್ದು ಜರ್ನಿ ಟ್ರ್ಯಾಕ್ ಮಾಡ್ತೇನೆ, ಹೆಂಗೆ ಆ ಕಾನ್ಫಿಡೆನ್ಸ್ ಬಂತು ಅಂತ ಹೇಳ್ತಾನೆ. ಈ ಒಂದು ಮಧ್ಯದಲ್ಲಿ 2009 ಆಡಿದಂಥ ಒಂದು IPL ಸೌತ್ ಆಫ್ರಿಕಾನಲ್ಲಿ ಅವ್ರು ಹೇಳ್ಕೊಂಡಷ್ಟು ಚೆನ್ನಾಗಿ ಇಲ್ಲದೆ ಇರ್ಬೋದು, ಬಟ್ ಒಂದೆರಡು ಇನ್ನಿಂಗ್ಸ್ಗಳು ಮಾತ್ರ ಎಂಥ ಕ್ಲಾಸ್ ಇನ್ನಿಂಗ್ಸ್ ಆಡ್ತಾರೆ. ಎಸ್ಪೆಷಲಿ ಮಲಿಂಗ ವಿರುದ್ಧ ಆಡಿದಂಥ ಇನ್ನಿಂಗ್ಸ್. RCB ಫೈನಲ್ಸ್ ತನಕ ಹೋಗ್ತಾರೆ, ಅದೇ ಚಬ್ಬಿ ಚೀಕ್ಸ್ ಹಂಗೆ ಇದಾರೆ, ಫಿಟ್ನೆಸ್ ಮೇಲೆ ವರ್ಕ್ ಮಾಡಿಲ್ಲ. ಬಟ್ 10 runs ಇನ್ ಓವರ್, 11 runs ಇನ್ ಓವರ್ನ ಅಲ್ಲಚ್ಚ ಕೊಡಿತಾರೆ, ಅಲ್ಲೇ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿರುತ್ತೆ. ಅದಕ್ಕೆ ಇಂಡಿಯನ್ ಟೀಮಲ್ಲೂ ತೊಗೊಂಡ್ಬರ್ತಾರೆ. ಮೇಲೆ ಕೆಳಗೆ ಹೋಗಿದೆ ಅಂದ್ರೂ IPL ಆಡ್ತಾ ಇದ್ದಾರೆ, ಯಾರ ಮಾತು ಕೇಳ್ತಿಲ್ಲ, ಅವ್ರಿಗೆ ಒಂದು ಮನವರಿಕೆ ಆಗಿಲ್ಲ. ಟ್ಯಾಲೆಂಟ್ ಇದೆ, ಬಟ್ ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅಂತ. ಪ್ರಾಬಬ್ಲಿ ಅಲ್ಲೊಂದು ಹಂತದಲ್ಲಿ ಒಂದು ಸ್ವಲ್ಪ ಚೇಂಜ್ ಅಂತೂ ಬೇಕಾಗಿತ್ತು. ಸೊ ಕ್ರಮೇಣ ನೋಡ್ತು ಅಂತಂದ್ರೆ ಇನ್ನೊಂದು ಇನ್ಸ್ಟೆನ್ಸ್ ನಲ್ಲಿ ಯುವರಾಜ್ಗೆ ಇಂಜುರಿ ಆದಾಗ ವಾಪಸ್ ಇಂಡಿಯನ್ ಟೀಮ್ ಬಂದು ಒಂದು 2 ರನ್ ಹೊಡಿತಾರೆ. ಅಲ್ಲಿ ನಾಪ್ಕ ಇರಲಿ, ತಿರ್ಗಾ ಡ್ರಾಪ್ ಆದಾಗ ಯುವರಾಜ್ ಸಿಂಗ್ ಅವ್ರು ವಾಪಸ್ ಬಂದಾಗ ಫಿಂಗರ್ ಇಂಜುರಿಗೆ ಮತ್ತೊಂದು ಸಲ ವಾಪಸ್ ಹೋಗ್ತಾರೆ. ಅವಾಗ ಕೋಹ್ಲಿಗೆ ಸಿಕ್ಕಿದಾಗ ಚಾನ್ಸ್ ಒಂದು 100 ಹೊಡಿತಾರೆ ಗೌತಮ್ ಗಂಭೀರ್ ಜೊತೆ, 224 runs ಪಾರ್ಟ್ನರ್ಶಿಪ್ ಅದು ಕೋಲ್ಕತ್ತಾನಲ್ಲಿ. ಗಂಭೀರ್ ಏನ್ ಮಾಡ್ತಾರೆ, ಮ್ಯಾನ್ ಆಫ್ ದ ಮ್ಯಾಚ್ ನನಗಲ್ಲ ಕೋಹ್ಲಿಗೆ ಕೊಡಬೇಕು ಅಂತ ಹೇಳಿ ಕೋಹ್ಲಿಗೆ ಕೊಡಿಸ್ತಾರೆ. ಅಲ್ಲಿಂದ ಕಾನ್ಫಿಡೆನ್ಸ್ ಶುರುವಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಸೀರೀಸ್ ಎಲ್ಲ ನಡೀತಾ ಇದ್ದಾಗ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಅಂತ ಅನ್ಕೊಂಡ್ರು ಕೂಡ ಆ ಒಂದು ಡಿಸಿಪ್ಲಿನ್ ಅಂತ ಏನಿದೆ ಅದು ಸ್ವಲ್ಪ ರೀರೂಟ್ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಇತ್ತು. ಎನರ್ಜಿ ಲೆವೆಲ್ಸ್ ಹತ್ತಿರ ರೀರೂಟ್ ಮಾಡಬೇಕಾಗಿರುವಂಥದ್ದು ಆಗಿರಲಿಲ್ಲ ಇನ್ನೂ. ಅಂಡ್ ಟ್ರ್ಯಾಕ್ ಮಾಡ್ತಾ ಇದ್ದಾಗ ವಾಪಸ್ ಇಂಡಿಯಾಗೆ ಬಂದಾಗ IPL ನಲ್ಲಿ ಒಂದು ಸೋಬರ್ ಆಗಿರುವಂತಹ ಒಂದು IPL ಇರುತ್ತೆ 2010 ಮತ್ತು 2011 ನಲ್ಲಿ.
ನಾಪ್ಕ ಇರಬೇಕು. ಐಪಿಎಲ್ ಆದ್ಮೇಲೆ 2011 ಅಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ತಾರೆ, ಒಂದು ಮೇನ್ ರೋಲ್ ಯಾರ್ದಿದ್ದಿದ್ರು ಧೋನಿ, ಯುವರಾಜ್ ಸಿಂಗ್, ತೆಂಡೂಲ್ಕರ್ ಅಂತ ಆಯ್ತು ಅಂತಂದ್ರೆ ಒಂದು ಫಸ್ಟ್ 100 ವರ್ಲ್ಡ್ ಕಪ್ ಅಲ್ಲಿ ಹೊಡೆಯೋದು ಕೊಹ್ಲಿನೇ. ಮಿಕ್ಕಿದ ಇನಿಂಗ್ಸ್ ರನ್ ಬಂದಿರಲ್ಲ, ಇನ್ನೂ ಸೆಟ್ಲ್ ಆಗಿಲ್ಲ ಟೀಮ್ ನಲ್ಲಿ. ಈ ಒಂದು ಹಂತದಲ್ಲಿ ಮಧ್ಯದಲ್ಲಿ ಅವರು ಫಸ್ಟ್ ಕ್ಲಾಸ್ ಮ್ಯಾಚ್ ಆಡ್ತಿದ್ದಾಗ ಕರ್ನಾಟಕ ವಿರುದ್ಧ ಅವ್ರ ತಂದೆ ಹುಷಾರಿಲ್ದಿದ್ದಾಗ ಫ್ಯೂನರಲ್ ಗೆ 100 ಹೊಡೆದಾದ್ಮೇಲೆ ಹೋಗಿರೋ ಅಂತ ಒಂದು ರೆಪ್ಯುಟೇಷನ್ ಇರುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಇಂದ ಸೆಲೆಕ್ಟರ್ಸ್ ಗೆ ಒಂದು ನಂಬಿಕೆ, ಕೊಹ್ಲಿ ರನ್ ಹೊಡಿತಾರೆ, ಅವರು ಬಿಗ್ ಮ್ಯಾಚ್ ಪ್ಲೇಯರು, ಇವ್ರನ್ನ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಅದಕ್ಕೆ ಆರ್ ಸಿ ಬಿ ಅವ್ರನ್ನ ರಿಟೈನ್ ಮಾಡಿದ್ರು. ಬ್ಯಾಟಿಂಗ್ ಆರ್ಡರ್ಲ್ಲೂ ಕೂಡ ಅವ್ರಿಗೆ ಒಂದು ಆಪರ್ಚುನಿಟಿ ಮಿಡ್ಲ್ ಆರ್ಡರ್ ಅಲ್ಲಿ ಸಿಗುತ್ತೆ. ಗೇಲ್ ಜೊತೆ ಆಡಿದಂತ ಒಂದು 2-3 ಇನಿಂಗ್ಸ್ ಗಳಿದಿಲ್ಲ, ಅದ್ಭುತವಾದಂತ ಒಂದು ಇನಿಂಗ್ಸ್. ಸೊ ಟ್ರ್ಯಾಕ್ ಮಾಡ್ತಾ ಇತ್ತು ಅಂದ್ರೆ ಡ್ಯಾನಿಯಲ್ ವಿಟೋರಿ ಕ್ಯಾಪ್ಟನ್, ಅವ್ರು ಹೇಳ್ತಾರೆ ಇವರೇ ಫ್ಯೂಚರ್ ಕ್ಯಾಪ್ಟನ್ ಅಂತ. ಅಂಡ್ ರೇಜ್ ಇನಿಂಗ್ಸ್ ಕೂಡ ಅದನ್ನ ಎಂಡೋರ್ಸ್ ಮಾಡ್ತಾರೆ. ಇದು ಆರ್ ಸಿ ಬಿ ಜರ್ನಿನಲ್ಲಿ ನಾನು ಆ ಟೀಮ್ ಅಲ್ಲಿ ಇದ್ದೆ, ಅವಾಗ ನೋಡ್ತಾ ಇದ್ದೇವೆ ಡ್ಯಾನಿಯಲ್ ವಿಟೋರಿ ಹೆಂಗೆ ಅವರು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಅಂತ. ಪ್ರಾಬಬ್ಲಿ ಅವ್ರದ್ದು ಒಂದು ರೋಲ್ ಇತ್ತು ಫ್ಯೂಚರ್ ಅಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಅಂತ. 13 ಅಲ್ಲಿ ಡ್ಯಾನಿಯಲ್ ವಿಟೋರಿ ಬಿದ್ದಾದ್ಮೇಲೆ ಆರ್ ಸಿ ಬಿಗೆ ಕ್ಯಾಪ್ಟನ್ ಮಾಡಿದ್ದು ವಿರಾಟ್ ಕೊಹ್ಲಿನ. ಅಲ್ಲಿ ಒಂದು ಒಂದು ರೀತಿ ಏನು ಹೇಳ್ಕೊಂಡ್ರೆ ಚೇಂಜ್ ಅಂತಾರಲ್ಲ, ಟ್ರಾನ್ಸ್ಫಾರ್ಮೇಷನ್ ಅಂತಾರಲ್ಲ, ಆಗಿದೆ ಅಲ್ಲಿ ಆ ಕ್ಯಾಪ್ಟನ್ಸಿ ಬಂದ್ಮೇಲೆ. ನೀವು ಫಿಟ್ನೆಸ್ ಇಶ್ಯೂ ಆಗಿರ್ಬೋದು, ಅವರ ಒಂದು ಬಾಡಿನ ರೆಡಿ ಮಾಡಿರೋದು ಹೆಂಗೆ, ಮೈಂಡ್ ನ ರೆಡಿ ಮಾಡಿದ ಹೆಂಗೆ, ಆ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಅಪ್ಸ್ ಅಂಡ್ ಡೌನ್ಸ್ ನ ಹೆಂಗೆ ಪಾಸಿಟಿವ್ ಆಗಿ ತಗೊಂಡು ಅನ್ನೋದಕ್ಕೆ ಕಾರಣ ಅಂತಂದ್ರೆ 2013-2014 ಅಲ್ಲಿ ಬೆಸ್ಟ್ ಇನಿಂಗ್ಸ್ಗಳು, ಬೆಸ್ಟ್ ಸೀಸನ್ನು ಬಂದಿದ್ದು, ಗೇಲ್ ಜೊತೆ ಆಡಿದಂತಹ ಇನಿಂಗ್ಸ್ಗಳು ಮರೆಯೋದಕ್ಕೆ ಆಗದೇ ಇಲ್ಲ. ಒಂದೊಂದು ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ಗಳು ನಡೆದಿದ್ದು ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಅವರು ಪ್ರಾಕ್ಟೀಸ್ ಹೆಂಗ್ ಮಾಡ್ತಾ ಇದ್ರು ಅಂತ. ಕ್ಲಾಸ್ ವರ್ಕ್ ಎತ್ತಿಕ್ಕು. ಇದು 2014 ಕ್ಯಾಪ್ಟನ್ ಆಗತ್ತ 13-14 ಅಲ್ಲಿ ಇರುವಂತ ಒಂದು ಕೊಹ್ಲಿ ಅವರು. ಫಸ್ಟ್ ಬರ್ತಾ ಇದ್ದವರೇ ಪ್ರಾಕ್ಟೀಸ್ಗೆ, ಲಾಸ್ಟ್ ಹೋಗ್ತಾ ಇದ್ದವರೇ, ಒಂದು ಜಿಮ್ ಸೆಷನ್ ಮಿಸ್ ಮಾಡ್ತಾ ಇರಲಿಲ್ಲ. ಬ್ಯಾಟಿಂಗ್ ಆಡಿದ ತಕ್ಷಣ ಮಾಡಿದಂಥ ಎಫರ್ಟ್ಗಳೆಲ್ಲೂ ಅವರ ಕಾಮರೇಡ್ರಿ ಇದೆಯಲ್ಲ ಬೇರೆ ಪ್ಲೇಯರ್ಸ್ ಜೊತೆ, ಎ ಬಿ ಡಿವಿಲಿಯರ್ಸ್, ಗೇಲ್ ಜೊತೆ, ಅದು ನೀವು ಎಕ್ಸ್ಪ್ಲೈನು ಮಾಡೋದಕ್ಕಾಗಿದ್ದಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಲ್ಲೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೊಹ್ಲಿ. ನಾವು ನೋಡ್ತಾ ಇದ್ದಂಗೆ ಜರ್ನಿ ಫಾಲೋ ಮಾಡ್ತಾ ಇದ್ದೆ. ಆ ವ್ಯಕ್ತಿದು ಈ ಕೊಹ್ಲಿ ಬೇರೆ, ಆ ಕೊಹ್ಲಿ ಬೇರೆ. ಕ್ಯಾಪ್ಟನ್ಸಿ ಬಂದ್ಮೇಲೆ ಸ್ವಲ್ಪ ಜವಾಬ್ದಾರಿ ಬಂದಿದ್ದು, ಅಲ್ಲೇ ಒನ್ ಆಫ್ ದ ಬೆಸ್ಟ್ ಸೀಸನ್ ಅನ್ಸಿದ್ದು ಅದೇ, ಅಲ್ಲಿಂದನೇ ಶುರುವಾಗಿದ್ದು ಜರ್ನಿ. ಅನ್ಬಿಲೀವಬಲ್ ಚೇಸ್ ಕಿಂಗ್ ಅಂತ ಅನ್ಸ್ಕೊಂಡಿದ್ದು ಕೊಹ್ಲಿ ಅಲ್ಲೇ.